ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಿಎಂಎಸ್. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಧನುಗೂರ್ ಹತ್ರ ಇರತಕ್ಕಂತ ಒಂದು ಕುರಿ ಫಾರ್ಮ್ ಬಂದಿದ್ದೀನಿ. ಈ ಒಂದು ಕುರಿ ಫಾರ್ಮ್ ಅಲ್ಲಿ ಏನ್ ವ್ಯವಸ್ಥಿತವಾಗಿ ಏನ್ ಮಾಡ್ಕೊಂಡಿದ್ದಾರೆ ಮತ್ತೆ ಬೇರೆ ಕುರಿ ಫಾರ್ಮ್ ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಕುರಿ ಫಾರ್ಮ್ ಅಲ್ಲಿ ಏನ್ ವಿಶೇಷತೆ ಇದೆ ಅನ್ನೋದನ್ನ ನಿಮಗೆ ತೋರಿಸೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು. ಎಲ್ಲರೂ ಕೂಡ ಕುರಿ ಫಾರ್ಮ್ ಗೆ ಆಕ್ಚುಲಿ ಶೆಡ್ ಅಂತ ಮಾಡ್ತಾರೆ, ಅದಕ್ಕೆ ಯಥೇಚ್ಛವಾಗಿ ದುಡ್ಡನ್ನು ಕೂಡ ಖರ್ಚು ಮಾಡ್ತಾರೆ ಶೆಡ್ ಮಾಡೋದಕ್ಕೆ. ಅದ್ರ ಮತ್ತೆ ಕೆಳಗಡೆ ಈ ಒಂದು ಕೋಳಿಗಳು ಸಾಕೋದು, ಮೇಲ್ಗಡೆ ಒಂದು ಕುರಿಗಳು ಸಾಕೋದಕ್ಕೆ ಮಾಡಿರ್ತಾರೆ. ಸುಮಾರು ಒಂದು 5-10 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿ ಮಾಡಿರ್ತಾರೆ. ಆ ಒಂದು ಅದಕ್ಕೇನೆ ಸ್ವಲ್ಪ ದುಡ್ಡು ಜಾಸ್ತಿ ಆಗಿರುತ್ತೆ. ಇನ್ನು ಕುರಿಗಳು ತಂದು ಸಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸಿಂಪಲ್ ಆಗಿ ಇರುವಂಥ ದುಡ್ಡಿಗೆ ಒಂದು ಸಿಂಪಲ್ ಆಗಿ ಮಾಡಿಕೊಂಡು ಯಾವ ರೀತಿ ನಾವು ಕುರಿಯನ್ನು ಸಾಕ್ಬೋದು, ಸಾಕಾಣಿಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಆಲ್ಮೋಸ್ಟ್ ಅಲ್ಲಿ ನಾನು ಕುರಿ ಫಾರ್ಮ್ ಆಲ್ರೆಡಿ ಒಂದು ಮಾಡಿದ್ದೀನಿ. ಇದು ಸಿಂಪಲ್ ಆಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಹೆಂಗ್ ಮಾಡ್ಬೋದು, ಓಪನ್ ಏರಿಯಾದಲ್ಲಿ ಈ ರೀತಿ ಒಂದು ಬ್ಯಾರಿಗೇಡ್ ಇರ್ತಾರೆ, ಒಂಥರ ಜಾಲರಿ ತರ ಹಾಕೊಂಡು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ನನ್ನ ಜೊತೆ ಇದ್ದಾರೆ ಮೊಹಮ್ಮದ್ ಅಂತೇಳಿ. ಈ ಒಂದು ಕುರಿ ಫಾರ್ಮ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಇವರಿಂದ ನಾವು ತಗೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಈ ಒಂದು ಕುರಿ ಫಾರ್ಮ್ ನೀವು ಮಾಡ್ಬೇಕಂತ ಯಾಕೆ ಅನಿಸ್ತು? ಇದಂದ್ರೆ ಸ್ವಲ್ಪ ಲೋ ಬಜೆಟ್ ಅಂತ ಹೇಳ್ತಾರಲ್ಲ, ಇದು ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಲೋ ಬಜೆಟ್. ಇದ್ರಲ್ಲಿ ಸುಮಾರು ಕಡೆ ನಾನು ನೋಡಿದ ರೋಡ್ ದಲ್ಲಿ ಬೊಂಬು ಕಟ್ಬಿಟ್ಟು ಮೇಲೆ ಟಾರ್ಪಲ್ ಕಟ್ಬಿಟ್ಟು ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು, ಸೊ ಅದಕ್ಕೆ ನಾನೇ ಮಾಡಿಸಿದ್ದು. ನನ್ನ ಹತ್ರ ಹಳೆ ಸ್ವಲ್ಪ ಆ್ಯಂಗಲ್ಗಳಿತ್ತು, ಸೊ ಹಳೆ ಆ್ಯಂಗಲ್ಗಳು ತಗೊಂಡು ಸ್ವಲ್ಪ ಚೈನ್ ಲಿಂಕ್ ಬಿಕ್ಕಿತ್ತು, ಸೊ ಅದ್ರಲ್ಲಿ ಹಾಕಿದ್ದೀನಿ. ಇವಾಗ ನನಗೆ ಚಳಿಕಾಲದಲ್ಲೂ ತೊಂದರೆ ಇಲ್ಲ, ಯಾಕಂದ್ರೆ ಇವೆಲ್ಲ ಅದೇ ಯೂಸ್ ಟು ದ ವೆದರು, ಈ ವೆದರ್ಗೆ ಸಸ್ಟೈನ್ ಆಗುತ್ತೆ. ಬರೀ ಮಳೆಗಾಲದಲ್ಲಿ ಇದ್ರೆ ಮಾತ್ರ ಒಂದೆಲ್ಲರೂ ಟಾರ್ಪಲ್ ಕಟ್ಬಿಟ್ಟು ಒಳಗಡೆ ಬಿಡ್ಬೋದು. ಇಲ್ಲಂದ್ರೆ ಇದು ಇಷ್ಟು ದೊಡ್ಡ ಜಾಗದಲ್ಲಿ ನೀವು 50 ಕುರಿ ಆರಾಮಾಗಿ ಇಲ್ಲೇ ನಿಲ್ಸ್ಬಿಟ್ಟೆ ಫೀಡ್ ಮಾಡಬಹುದು, ಅಷ್ಟು ತೊಂದರೆ ಇರಲ್ಲ. ಫೀಡ್ ಮಾಡೋದಕ್ಕೂ ಫೀಡಿಂಗ್ ಟ್ರೇ ಇದೆ, ಚಾಪರ್ ಮಿಷಿನ್ ಇದೆ, ಫುಲ್ ನಾನು ಚಾಪ್ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ, ವೇಸ್ಟೇಜ್ ಕಮ್ಮಿ ಆಗುತ್ತೆ. ಚಾಪರ್ ಮಿಷಿನ್ ಚಾಪ್ ಮಾಡಿ ನಾನು ಹಾಕಿದ್ರೆ ಒಂದು 50-60 ಇಲ್ಲೇ ಸಾಕ್ಬಹುದು. ಈ ಮೇಸೆ ಕರ್ಕೊಂಡು ಹೋಗಕ್ ಇಲ್ಲ, ಯಾಕಂದ್ರೆ ನನ್ನ ಹತ್ರ ಹುಲ್ ಐತೆ, ಹುಲ್ ಇಲ್ಲವರು ಮೇಜ್ಗೆ ಹೋಗ್ಬೇಕು. ಇವಾಗ ನಾನು ಇಲ್ಲೇ ಇದೆ, ಸೇಫ್ ಇದೆ, ಸ್ಟಾಲ್ ಫೀಡಿಂಗ್ ಅಂತ ಹೇಳ್ಬೋದು. ಇದು ಇದು ಯಾವ ತಳಿಯ ಒಂದು ಕುರಿ ಸಾಕ್ತಾ ಇರ್ತೀವಿ? ಇವೆಲ್ಲ ಬಂಡೂರು ಇದೆ, ಇವೆಲ್ಲ ಫಲಗಳು ಮತ್ತೆ ತಾಯಿ ಮರಿಗಳಿದೆ. ಇದ್ರಲ್ಲಿ 2-3 ಮೇಕೆ ಇದೆ, ಅದು ಬೇರೆ ಅಲ್ಲಿದ್ದು ಇಲ್ಲಿ ಬಿಟ್ಟಿರೋದು ನನ್ನ ಜಾಗ. ಇಲ್ಲಿಗ ಯಾವ ತಳಿ ಈಗ ನಿಮಗೆ ಮಾರ್ಕೆನ ಇದೆಯಲ್ಲ, ಏನ್ ಸರ್ ಇದು? ನಾವು ಬೇರೆ ಬೇರೆ ಬ್ರೀಡರ್ ಹತ್ರ ತಗೊಳ್ತೀವಿ, ಸೊ ಅವ್ರವ್ರು ಅಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು. ಹೋದ್ರು ಕನ್ಫ್ಯೂಸ್ ಆಗ್ಬಾರ್ದು, ಯಾಕಂದ್ರೆ ಎಲ್ಲ ಒಂದೇ ತಳಿ ಅಲ್ಲ. ಅದಕ್ಕೆ ಕನ್ಫ್ಯೂಸ್ ಆಗ್ಬೋದು. ಅವ್ರದ್ದು ಒಂದು ಲೋಗೋ ಇರುತ್ತೆ, ಸ್ವಲ್ಪ ಜನ ಹಿಂದೆ ಹಾಕ್ತಾರೆ, ಸ್ವಲ್ಪ ಜನ ಮುಂದೆ ಹಾಕ್ತಾರೆ, ಸ್ವಲ್ಪ 2 ಡಾಟ್ ಹಾಕ್ತಾರೆ. ಅದಕ್ಕೋಸ್ಕರ ಅವ್ರ ಮಾರ್ಕಿಂಗು, ನಾವು ಬೇಕಂದ್ರೆ ನಮ್ಮದು ಸೆಪ್ರೇಟ್ ಮಾರ್ಕಿಂಗ್ ಮಾಡ್ಬೋದು. ಇದಂದ್ರೆ ನಮ್ಮದು ಪ್ರೈವೇಟ್ ಪ್ರಾಪರ್ಟಿ, ಇದರಲ್ಲಿ ಏನು ಮಿಸ್ ಆಗಲ್ಲ. ಸೊ ಅದಕ್ಕೆ ನಾನು ಹಂಗೆ ರಿಟೈನ್ ಮಾಡಿದ್ದೀನಿ. ಮಳೆಗಾಲ ಹೋಗಾದ್ಮೇಲೆ ಟ್ರಿಮ್ ಮಾಡಿಸ್ತೀನಿ, ಕೂದಲು ಕಟ್ ಮಾಡಿಸ್ಕೊಡ್ತೀನಿ. ಈ ಕುರಿಗಳನ್ನ ನೀವು ಎಲ್ಲಿಂದ ತಂದ್ರೆ, ಎಷ್ಟಂಗೆ ಕೊಟ್ಟು ತಗೊಂಡ್ರೆ ಟೋಟಲ್ ಎಷ್ಟು ಕುರಿ ಸಾಕ್ತೀರಾ? ಇಲ್ಲಿ 3-4 ಸೆಪ್ರೇಟ್ ಬ್ಯಾಚ್, ಒಂದೇ ಸಮ ಒಂದೇ ಸಂತೆದಲ್ಲಿ ಎದ್ಬೇಕಂದ್ರೆ ಕಾಯಿಲೆದು ತೊಂದರೆ ಇರುತ್ತೆ. ಸೊ ಅದಕ್ಕೆ ನಮ್ಗೆ ಯಾವ್ದು ಹಿಡಿಸತ್ತೆ, ಯಾವ ಬೆಲೆ ನಮ್ಗೆ ಹಿಡಿಸತ್ತೆ, ಯಾವ ತಳಿ ನಮ್ಗೆ ಹಿಡಿಸತ್ತೆ ಅಂತದ್ ಹುಡುಕಿ 4-5 ಪೀಸ್ ಒಂದ್ ಕಡೆ, 5 ಪೀಸ್ ಅಂದ್ರೆ ಒಟ್ಟಿಗೆ ಇವಾಗ ನನ್ನ ಹತ್ರ 27 ಇದೆ. 27ದಲ್ಲಿ ಒಂದು 8 ಮರಿ ಹಾಕಿದೆ, ತಾಯಿ ಮರಿಗಳಿರೋದು. ಇನ್ನು ಒಂದು 21 ಮರಿ ಹಾಕೋದು ಇದೆ, ಎಲ್ಲ ಫಲಾನೇ. ಅದು ಈಗ ಕುರಿಗಳನ್ನ ನೀವು ಸೆಲೆಕ್ಟ್ ಮಾಡ್ತಿರಲ್ವಾ, ಅದ್ರಲ್ಲಿ ಏನೆಲ್ಲ ನೋಡಿ ಸೆಲೆಕ್ಟ್ ಮಾಡ್ತೀರಿ? ಇವಾಗ ಇದ್ರಲ್ಲೂ ಬಂಡೂರ್ ತಳ್ಳಿ ಅನ್ನೋದು, ಇವಾಗ ಸ್ವಲ್ಪ ಇದು ಮರಿಗಳು, ಇದು ಬಂಡೂರಲ್ಲಿ ಕ್ರಾಸ್ ಮರಿ, ಇದು ಟಗರ್ ಮರಿ, ಇದು ಬಂಡೂರ್ ಹೆಣ್ಣು. ಇದ್ರಲ್ಲಿ ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ಅಂತ ನೀವು ಹೇಳ್ಬೋದು. ಇವಾಗ ಫಸ್ಟ್ ಕ್ವಾಲಿಟಿ ಏನು ಇದೆ, ಇದು ಇದು ತುಂಬಾ ಕುಳ್ಳಿಗೆ ಬರುತ್ತೆ ನೋಡಿ. ಇದು ಸ್ವಲ್ಪ ಕಾಸ್ಟ್ಲಿ ಆಗತ್ತೆ ಹೈಟು. ಇದೇ ಅವಳಿ ಜೋಳಿ ಹಾಕಿದೆ ಅಂತ ಹೇಳಿ, ಅದರದ್ದು 2 ಮರಿ ಹಾಕಿದೆ, ಅದು ಸ್ವಲ್ಪ ಹೈಟ್ ಕಮ್ಮಿ ಇರುತ್ತೆ. ಇದು ಸ್ವಲ್ಪ ನೆಕ್ಸ್ಟ್ ಸ್ಟೇಜ್ ಮೀಡಿಯಂ, ಎಲ್ಲ ರೇಂಜ್ದು ಈಗ ಬೇಕು. ಇವಾಗ ಎಲ್ಲರಿಗೂ ಪ್ಯೂರೆಸ್ಟ್ ಕ್ವಾಲಿಟಿ ಅಂದ್ರೆ ಅದಕ್ಕೆ ಕಸ್ಟಮರ್ 60,000 ಅದು ಇರುತ್ತೆ, 30,000 ಅದು ಇರುತ್ತೆ, ಅದ್ರ ತಕ್ಕಂಗೆ ನಾವು ಹಾಕೋದು. ಅಣ್ಣ, ನಿಮ್ಮ ಒಂದು ಕುರಿಗಳಿಗೆ ಏನೇನೆಲ್ಲ ಮೇವುಗಳನ್ನ ಹಾಕ್ತೀರಿ? ಇವಾಗ ನಾನು ಬೆಳಗಿನ ಜಾವ ಕೈ ತಿಂಡಿ ಕೊಟ್ಬಿಡ್ತೀನಿ. ಕೈ ತಿಂಡಿ ಕೊಟ್ಟಾದ್ಮೇಲೆ ಅದರಲ್ಲಿ ಜೋಳ ನುಚ್ಚಿರುತ್ತೆ, ಚಕ್ಕೆ ಭೂಸ ಇರುತ್ತೆ, ರವೆ ಭೂಸ ಇರುತ್ತೆ, ಸ್ವಲ್ಪ ಉಪ್ಪು, ಸ್ವಲ್ಪ ಮಿನರಲ್ ಮಿಕ್ಸ್ಚರ್. ಒಂದು ತಾಯಿಗೆ ಒಂದು 200 ಗ್ರಾಮ್ ಬಂದಾಗ ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಯಾಕಂದ್ರೆ ಫ್ಯಾಟ್ನಿಂಗ್ ಇಲ್ಲ ನಾನು, ಬ್ರೀಡಿಂಗ್ ಇರೋದು. ಅದು ಫ್ಯಾಟ್ನಿಂಗ್ ಅಂದ್ರೆ ಜಾಸ್ತಿ ಹಾಕಿ ಅಂತ ಹೇಳ್ತಾರೆ, ನಾನು ಫ್ಯಾಟ್ನಿಂಗ್ ಪರ್ಪಸ್ ಮಾಡ್ತಾ ಇಲ್ಲ, ಪ್ಯೂರ್ ಬ್ರೀಡಿಂಗ್ ಪರ್ಪಸ್. ಅವ್ರ ಹೆಲ್ತ್ ನೋಡ್ಬೇಕು, ಜೋಳ ಅಷ್ಟು ಕೈ ತಿಂಡಿನ ಇಟ್ಸ್ ನಾಟ್ ಗುಡ್ ಅಂತ ಹೇಳ್ತಾರೆ. ಅದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ ಡ್ರೈ ಫಾರ್ಡರ್ ಎಷ್ಟಿದೆ, ಹಸಿರು ಮೇವು, ಒಣಗೋಗಿರೋದ್ ಮೇವು ಎಷ್ಟಿದೆ, ಅದು ನಮ್ಮ ವೆಟರ್ನರಿ ಡಾಕ್ಟರ್ ಹೇಳಿದ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. 20% ಒಣಗೋಗಿರೋದು ಹಾಕ್ತೀನಿ, 80% ಹುಲ್ಲು ಹಾಕ್ತೀನಿ. ಕೆಂಪು ಕಡ್ಡಿ ಐತೆ, ಹಸಿರು ಕಡ್ಡಿ ಐತೆ, ಸ್ವಲ್ಪ ಜೋಳ ಕಡ್ಡಿ ಐತೆ, ಅವೆಲ್ಲ ಚೇಂಜ್ ಮಾಡಿ ಮಾಡಿ ಹಾಕ್ತಾ ಇರ್ತೀನಿ. ಬೆಳಿಗ್ಗೆ ಒಂದೊತ್ತು ಕೈ ತಿಂಡಿ, ತಿರ್ಗಿ 7 ಅವರ್ ಏನು ಹಾಕಲ್ಲ. 11 ಗಂಟೆಗೆ ಸೀಮೆ ಹುಲ್ಲು ಪುಡಿ ಮಾಡಿ ಹಾಕ್ತೀವಿ ಮೆಷಿನ್ದಲ್ಲಿ. ತಿರ್ಗಿ 4:30ಗೆ ಒಂದು ಸ್ವಲ್ಪ ಹಾಕ್ತೀವಿ.
ತಿರ್ಗಾ 7 ಗಂಟೆಗೆ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಬರೀ ಜೋಳ ನುಚ್ಚಾಕ್ತಿವಿ ಅಷ್ಟೇ, ಬೇರೆ ಏನಿಲ್ಲ. ಈಗ ನೀವು ಕುರಿಗಳನ್ನ ಎಲ್ಲಿಂದ ತಂದ್ರಿ? ಇದು ಬಂಡೂರು ಕಿರಿಗವಲಿನಿಂದ ಬಂದಿದೆ, ಸ್ವಲ್ಪ ಮಳ್ಳುಲಿ ಎಲ್ಲ ರೈತಗಾರರು ಸಾಕಿದಾರೆ. ಅಲ್ಲಿ ನಾನು ಸಂತೆಗೆ ಹೋಗಲ್ಲ, ಸಂತೆಗೆ ಹೋದ್ರೆ ಅಲ್ಲಿ ಒಂದಕ್ಕೂ ಕಾಯಿಲೆ ಇದ್ರು ಅಲ್ಲಿಂದ ನಾನು ಹೇಳಿ ತಗೊಂಬಂದೆ. ಇಲ್ಲಿ ನನ್ನ ಹತ್ರ 50 ಇರೋದು, ಅದಕ್ಕೂ ಕಾಯಿಲೆ ಬರಬಹುದು. ಅದಕ್ಕೆ ನಾನೇನ್ ಮಾಡಿದೀನಿ, ಸಂತೆದಲ್ಲಿ ತಗೊಳ್ಳಲ್ಲ. ರೈತಗಾರರು ಎಲ್ಲಿ ಸಾಕಿದಾರೆ ಅಲ್ಲೇ, ಮಂದೆ ಎಲ್ಲಿದೆ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಹುಡುಕಿ ರೇಟ್ ಸೆಟ್ ಆದ್ರೆ ಅಲ್ಲಿಂದ ಡೈರೆಕ್ಟ್ ಅವ್ರ ತೋಟದಿಂದ ನಮ್ಮ ತೋಟಕ್ಕೆ ಬರಬೇಕು. ಹಂಗೆ ಮಾಡ್ತೀನಿ. ಈಗ ಮೇವು ಹಾಕೋದಕ್ಕೆ ನೀವು ತುಂಬಾ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರೆ, ನೀವೇನೇ ಮಾಡಿಸಿದ ಅಥವಾ ರೆಡಿಮೇಡ್ ಸಿಗುತ್ತೆ? ನಾನೇ ಡ್ರಮ್ ತಗೊಂಡೆ, ಬೆಂಗಳೂರಿಂದ ಡ್ರಮ್ ತರಿಸಿದ್ದೆ, ಮಿಷಿನ್ ದಲ್ಲಿ ಕಟ್ ಮಾಡಿಬಿಟ್ಟು ಆ್ಯಂಗಲ್ ಫ್ರೇಮ್ ಮಾಡಿ ಹಾಕಿದ್ದೆ. ಇದು ಲಾಂಗ್ ಲಾಸ್ಟಿಂಗ್, ಇದು 5 ವರ್ಷ ಆಗಿದ್ರು ಏನಾಗಲ್ಲ, ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ. ಹಂಗೆ ಆ ಪೈಪು ಕಟ್ ಬಿಟ್ಬಿಟ್ಟು ಅದರಲ್ಲೂ ಹಾಕಿದ್ದೀನಿ. ಅಣ್ಣ ಇದು ಸೂಪರ್ ನೇಪಿಯರು, ನೀವು ನೋಡಿದ್ದೀನಿ ಎಲ್ಲ ಫುಲ್ ಗ್ರೀನ್ ಬರುತ್ತೆ. ಇದಾಕಿದ ಕಲರ್ ಇದು ಆಸ್ಟ್ರೇಲಿಯನ್ ರೆಡ್ ನೇಪಿಯರು. ಇದು ಸುಮಾರು ಜನ ಹೇಳಿ ತರಿಸಿ ಅಂತ. ಸೊ ಅದಕ್ಕೆ ಇದು ಸ್ಟೆಮ್ ಇರುತ್ತಲ್ಲ, ಈ ಸ್ಟೆಮ್ ಸ್ವಲ್ಪ ಸಾಫ್ಟ್ ಇರುತ್ತೆ, ಅದುವಾಗಿರುತ್ತೆ. ಇದರ ಸ್ಟೆಮ್ ಅಂದ್ರೆ ಇದು ವೇಸ್ಟೇಜ್ ಸ್ವಲ್ಪ ಕಮ್ಮಿ, ಹಸಿರು ಅಂದ್ರೆ ದಪ್ಪ ಸ್ವಲ್ಪ CO2ಗಿಂತ ಕಮ್ಮಿ ವೇಸ್ಟೇಜ್ ನನಗೆ ಬರುತ್ತೆ ಇದರಲ್ಲಿ. ಎಲ್ಲ ಸಂಪೂರ್ಣ ಮೇಕೊಳ್ಳುತ್ತೆ ಎಲ್ಲ? ಸಂಪೂರ್ಣ ಸಂಪೂರ್ಣ, ಬರೀ ದೊಡ್ಡದು ಮ್ಯಾಕ್ಸಿಮಮ್ ಫುಲ್ ದೊಡ್ಡ ಏನು ಕಡ್ಡಿದೆ ಇದು ಬಿಡತ್ತೆ, ಮಿಕ್ಕಿದೆಲ್ಲ ತಿನ್ಕೊಳ್ಳುತ್ತೆ. ಒಂದು 5% ವೇಸ್ಟೇಜ್ ಅಂತ ಹೇಳ್ಬೋದು. 5% ಈಗ 95% ಕೂಡ ಇದರಲ್ಲ ಯೂಸ್ ಆಗುತ್ತೆ, ತಿನ್ನುತ್ತೆ ಯೂಸ್. ಹಸುಗಳಿಗಾದ್ರೆ ಇನ್ನೂ 100% ಯೂಸ್ ಮಾಡ್ಬೇಕು. ಆ ಸ್ಟೆಮ್ ಆ ಕಡ್ಡಿನ ಸಮೇತ ತಿನ್ಬಿಡುತ್ತೆ, ಕಡ್ಡಿ ಸಮೇತ ಕೂಡ ತಿನ್ಬಿಡುತ್ತೆ. ಅಣ್ಣ ಈಗ ನೀವು ಈ ತರ ಮಾಡ್ಕೊಂಡಿದ್ರಲ್ವಾ, ಈಗ ನಿಮ್ಮ ಒಂದು ಕುರಿಗಳಿಗೆ ಏನಾದ್ರೂ ಒಂದು ಕಾಯಿಲೆಗಳು ಇದುವರೆಗೆ ಯಾವ್ದಾದ್ರು ಬಂದಿತ್ತಾ ಅಥವಾ ಬಂದ್ರೆ ನೀವೇನ್ ಮಾಡ್ತೀರಿ? ಇಲ್ಲ, ಅದಕ್ಕೆ ಹೇಳ್ತಾರಲ್ಲ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅದು ಫಸ್ಟ್ ಸತಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಫಸ್ಟ್ ನಾವು ವ್ಯಾಕ್ಸಿನೇಷನ್ ಎಲ್ಲ ಸೀರಿಯಸ್ನೆಸ್ ಇರ್ತಾ ಇರಲಿಲ್ಲ. ಇವಾಗ ಯಾವುದು ಬಂದ್ರೂ ಡಿವರ್ಮಿಂಗ್ ಇಲ್ಲಿ ET HS ಎಲ್ಲ ವ್ಯಾಕ್ಸಿನೇಷನ್ ಇಲ್ಲಿ ನಾವು ಅಪ್ ಟು ಡೇಟ್ ಶೆಡ್ಯೂಲ್ ಮಾಡ್ಕೊಂಡು ಮಾಡ್ತೀವಿ. ನಮ್ದು ET ಶೆಡ್ಯೂಲ್, ET ವ್ಯಾಕ್ಸಿನ್, HS, PP, ಬೂಸ್ಟರ್ ಡೋಸ್ ಎಲ್ಲ ನಾನು ಅಪ್ ಟು ಡೇಟ್ ಶೆಡ್ಯೂಲ್ ಇಟ್ಕೊಂಡ್ಬಿಟ್ಟು ಒಂದು ಲೆಡ್ಜರ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಅದರ ತಕ್ಕಂಗೆ ಬೂಸ್ಟರ್ ಹಾಕ್ಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಹೊಸ ತಳ್ಳಿ ಬಂದ್ರೂ, ಹೊಸ ಬ್ಯಾಚ್ ಬಂದ್ರೂ ನಾನು ಅದಕ್ಕೆ ಸಪ್ರೇಟ್ ಇಕ್ಕಿ ಕ್ವಾರಂಟೈನ್ ಮಾಡಿ ಆಮೇಲೆ ವ್ಯಾಕ್ಸಿನೇಷನ್ ಮಾಡಿ ಅದೆಲ್ಲ ಸರಿ ಇದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ಹೊಸ ಜೊತೆ ಸೇರಿಸ್ತೀನಿ. ಅಣ್ಣ ಈಗ ಬೇರೆ ಕುರಿ ಫಾರ್ಮ್ಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಈ ಥರ ಓಪನ್ ಫೀಲ್ಡರ್ ಮಾಡ್ತಿದ್ರಲ್ಲ, ಇದಕ್ಕೂ ಮತ್ತೆ ಅದಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಜೊತೆಗೆ ಇನ್ನು ಕಾಯಿಲೆಗಳು ಕಡಿಮೆ ಅಣ್ಣ ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಿದ್ರೆ? ಸ್ವಲ್ಪ ಇವಾಗೆಲ್ಲ ಇದು ಅವರು ಮೇಸಿ ಮೇಸಿ ರೂಢಿ ಮಾಡಿರ್ತಾರೆ. ಇವಾಗ ನಾನು ಒಂದೇ ಸಮ ಹೋಗ್ಬಿಟ್ಟು ಹೈಟೆಕ್ ಹಾಕ್ಬಿಟ್ರೆ ಸೂಟ್ ಆಗುತ್ತೋ ಇಲ್ಲೋ, ಸೂಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇಕ್ಕಿದ್ದೀನಿ. ಯಾಕಂದ್ರೆ ಅಲ್ಲಿ ಅದು ನಾನು ಬೇರೆ ತಳಿ ಅಲ್ಲಿ ಹಾಕ್ಬಿಟ್ರೆ ಇದು ಹಿಂಗೆ ಮೇಕೊಂಡಿದ್ರೆ ನನಗೂ ಖರ್ಚು ಕಮ್ಮಿ. ಇವಾಗ ಶೆಡ್ ಹಾಕಕ್ಕೇನೆ ಬಂಡವಾಳ 5 ಲಕ್ಷ ರೂಪಾಯಿ ಹಾಕಬೇಕು. ಅದ್ರ ಬದಲು ಹಳೆ ಕಬ್ಬಿಣ ಆಯಿತು, ಅದರಲ್ಲೇ ಮಾಡಿ ಇಕ್ಕಿದ್ದೀನಿ. ಇದಕ್ಕೆ ಎಷ್ಟಾಗಿರ್ಬೋದು ನೀವು ಮಾಡಿರೋದಕ್ಕೆ? ಇದರಲ್ಲಿ ನಮ್ಮಮ್ಮ ಅಂದರೆ 80,000 ರೂಪಾಯಿ ಆಗಿರ್ಬೋದು ಅಷ್ಟೇ. 80,000 ರೂಪಾಯಿ ಹಳೆಯದು ಕಬ್ಬಿಣ ಆಯಿತು. ಒಂದು ಚೈನಿಂಗ್ದು 2 ರೋಲ್ ತೊಗೊಂಡೆ, ಅದೆಲ್ಲ ಹಾಕಿ ನಿಲ್ಲಿಸಿದ್ದೀನಿ. ಚಳಿಗಾಲದಲ್ಲೂ ಏನೂ ತೊಂದರೆ ಇಲ್ಲ, ಮಳೆಗಾಲದಲ್ಲಿ ಒಂದು ತೊಂದರೆ ಇರುತ್ತೆ. ಹಂಗಿದ್ರೆ ಸ್ವಲ್ಪ ಒಳಗಡೆ ಬೇರೆ ಹಳೆ ಶೆಡ್ ಇದೆ ಅಲ್ಲಿ ರಾತ್ರಿ ಹಾಕ್ಬಿಡ್ತೀನಿ ಅಷ್ಟೇ. ಇದಿಲ್ಲೇನು ಅವ್ರಿಗೆ ತಾಪತ್ರ ಇಲ್ಲ, ಚಳಿ ಗಿಳಿ ಎಲ್ಲ ಅವರೆಲ್ಲ ಜಂಗಲ್ದಲ್ಲಿ ಓಡಿ ತಿನ್ನೋ ಪ್ರಾಣಿಗಳಲ್ಲ ಅದು. ಸೊ ಅದಕ್ಕೆ ರೂಢಿ ಇರುತ್ತೆ, ಬಿಸಿಲಿಗೂ ತಡೆಯುತ್ತೆ, ಮಳೆಗೂ ತಡೆಯುತ್ತೆ, ಚಳಿಗೂ ತಡೆಯುತ್ತೆ. ಇದು ಯಾವ ತಳಿ ಅಂತ ಹೇಳಿದ್ರಿ ನೀವು? ಬಂಡೂರು. ಬಂಡೂರು ತಳಿ ಇದರಲ್ಲಿ ಕ್ರಾಸ್ ಇರೋದು, ಮೇಕೆ ಇರುವಂಥದ್ದು ಇದೆಲ್ಲ ಬಂಡೂರಲ್ಲಿ ಕ್ರಾಸ್. ಆದರೆ ಈ ಕ್ರಾಸ್ ಇಲ್ಲವಲ್ಲ ಕಾಲುಗಳು ಯಾವುದು? ಕುಳ್ಳು ಕುರಿ ಅಲ್ಲಿ ಅಲ್ಲಿ ಒಂದು ಐತಲ್ಲ, ಅದಕ್ಕೆ ಹೈ ಕ್ವಾಲಿಟಿ ಪ್ಯೂರ್ ಕಿವಿಯಲ್ಲಿ ಯಾಕೆ ಕಟ್ ಮಾಡಿದ್ರಿ? ಇದು ಕಿವಿ ಫೀಮೇಲ್ಗೆ ನಾವು ಕುಯ್ಯೋದು, ಅದು ಸೀಡ್ಲು ಒಳಿಯತ್ತೆ ಆಚೆ ಹೋದ್ರೆ ಮೇಯಸಕ್ಕಂತ ಅದು ಕಟ್ ಮಾಡ್ತಾರೆ. ಅದು ಬರೀ ಹೆಣ್ಣಿಗೆ ಕಟ್ ಮಾಡೋದು, ಯಾಕಂದ್ರೆ ಅವ್ರು ಜಾಸ್ತಿ ಇಕ್ಕದೆ ಹೆಣ್ಣಲ್ಲ, ಒಂದೇ ಒಂದು ಟಗರ್ ಇಕ್ಕೋದು. ಅದು ಸಿಡ್ಲು ಒಳಿಬಾರ್ದು ಅಂತ ಅವ್ರದ್ದು ನಂಬಿಕೆ ಇದೆ. ಸೊ ನಾವು ಅದು ಕಟ್ ಮಾಡಿಲ್ಲ ಬಂದಿರೋದಲ್ಲಿ. ಟೋಟಲ್ ಇಲ್ಲಿ ಎಷ್ಟು ಕುರಿಗಳಿದೆ ನಿಮ್ಮ ಹತ್ರ? ಇವಾಗ ಇಲ್ಲಿ 5 ಗಂಡು ಮರಿ ಇವೆ, 23 ಅದ್ರಲ್ಲಿ 4 ತಲೆ ತಾಯಿ ಮರಿ ಇದೆ, 19 ಫಲಗಳಿದೆ, ಒಟ್ಟಿಗೆ 27 ಇದೆ ಇಲ್ಲಿ. ಆ ಮರಿಗಳು ಒಳಗಡೆ ಬಿಟ್ಟಿದ್ದೀನಿ. ಈಗ ನೀವು ಇದೆಲ್ಲ ಈ ಒಂದು ಇಷ್ಟೊಂದು ಕುರಿಗಳು ನೀವು ಸಾಕಿದರೆ, ಈಗ ನೀವು ಆದಾಯ ಅಂತ ನೋಡೋದಾದ್ರೆ ಎಷ್ಟು ನೋಡಿದ್ರೆ ಇದುವರೆಗೆ ಇದಕ್ಕೆ ಎಷ್ಟು ಖರ್ಚು ಮಾಡ್ಕೊಂಡಿದ್ದಾರೆ? ಇವಾಗ ಬ್ರೀಡಿಂಗ್ ಪ್ರೋಗ್ರಾಮ್ ಅಂದ ತಕ್ಷಣನೇ ಆದಾಯ ಒಂದೇ ಸಮ ಬರಲ್ಲ. ನಾನು ಸರ್ ತಕ್ಷಣ ಮರಿ ತೆಗೆದು ತಕ್ಷಣ 2 ತಿಂಗಳು ಆದ್ಮೇಲೆ ಮಾರ್ತೀನಿ ಅಂದ್ರೆ ಅದು ಬ್ರೀಡಿಂಗ್ ಪ್ರೋಗ್ರಾಮ್ ಆಗಲ್ಲ. ಬ್ರೀಡಿಂಗ್ ಪ್ರೋಗ್ರಾಮ್ ಅಂದ್ರೆ 3 ತಿಂಗಳು 4 ತಿಂಗಳಲ್ಲಿ ಆದಾಯ ನೋಡೋದು ಪ್ರೋಗ್ರಾಮ್ ನಂದಿಲ್ಲ. ನಾನು ಹೇಳ್ದಂಗೆ ಆ ಮರಿಗಳು ಬೆಳೆದು ಅದರಲ್ಲಿ ಹೆಣ್ಣು ಮರಿ ನಾನು ಉಳಿಸ್ಕೊಂಡು ಆ ಗಂಡು ಮರಿ ಬೆಳೆದು ನಾನು ಮಾರ್ತೀನಿ ಅಂದ್ರೆ ಅಲ್ಲಿಂದ ಆದಾಯ, ಹಂಗಂದ್ರೆ ಇಲ್ಲಿಂದ ಹಿಡಿದು 15 ತಿಂಗಳು ತನಕ ಆದಾಯ ಇಲ್ಲ. ಅದು ನಂದು ಫಸ್ಟೇ ಪ್ಲಾನ್ ಇದ್ದಿದ್ದು ಅದು. ಸೊ ಆ ಪ್ಲಾನ್ ತಕ್ಕಂಗೆ ನಾನು ಮಾಡ್ತಾ ಇರೋದು. ಇವಾಗ ತಕ್ಷಣ ಆದಾಯ ಅಂದ್ರೆ ಇವಾಗ ಈ ಆಳುಗಳು ಸಾಕ್ತಿವಲ್ಲ, ಮರಿ ಬಂತು 7 ತಿಂಗಳು ತಾಯಿ ಹಾಲು ಕುಡಿಸ್ತು, 3ನೇ ತಿಂಗಳು 3,000-4,000 ಮರಿ ಮಾರ್ಬಿಟ್ಟು ಅದು ಆದಾಯ. ಆ ಪ್ರೋಗ್ರಾಮ್ ನನಗೆ ಇಲ್ಲ ಇಲ್ಲಿ. ನಾನು ಸ್ವಲ್ಪ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಹೆವಿ ಇದೆ, ಲಾಂಗ್ ಪ್ರಾಫಿಟ್ ನೋಡ್ತಾ ಇರೋದು ನಾನು. ತಕ್ಷಣಕ್ಕೆ ನನಗೆ ಆದಾಯದ ಅವಶ್ಯಕತೆ ಇಲ್ಲ.
ಹಾಗಾಗಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಬ್ರೀಡಿಂಗ್ ಪರ್ಪಸ್ ಅದರಲ್ಲಿ ಹೆಣ್ಣು ಮರಿ ಎಷ್ಟು ಬರುತ್ತೆ, ನಾನು ಎಷ್ಟು ಉಳಿಸ್ಕೊಂಡು ಚೆನ್ನಾಗಿರುತ್ತೆ ಅದನ್ನ ಉಳಿಸ್ಕೊಂಡು ಮಿಕ್ಕಿದ್ದು ಬೇರೆ ಅನ್ನು ಮಾರಬಹುದು ಅಂತ ಅದಕ್ಕೆ ನಾನು ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದೀನಿ. ಒಟ್ಟಿನಲ್ಲಿ ಈಗ ಸ್ಟಾರ್ಟಿಂಗ್ ನೀವು ಯಾವುದೇ ತರ ಆದಾಯವನ್ನು ನೋಡ್ತಲ್ಲ, ಸದ್ಯಕ್ಕೆ ಬ್ರೀಡಿಂಗ್ ಮಾಡ್ಕೊಂಡು ಇರುವಂತ ಒಂದು ಕುರಿಗಳನ್ನ ಜಾಸ್ತಿ ಡಬಲ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಅದೇ ಹೇಳ್ತಾ ಇರೋದು, ನಾನು ಇವಾಗ ಬ್ರೀಡಿಂಗ್ ಪ್ರೋಗ್ರಾಮ್ಗೆ ಇರೋದು, ಆದಾಯ ಬಗ್ಗೆ ಇವಾಗ ಹೇಳಿದ್ರೆ ಒಳ್ಳೇದಿರಲ್ಲ ಅದು, ಯಾಕಂದ್ರೆ ನನ್ನ ಪ್ಲಾನೇ ಇರೋದು ಬೇರೆ. ಅಟ್ಲೀಸ್ಟ್ ಒಂದೂವರೆ ವರ್ಷ ನಾನು ವೇಟಿಂಗ್ ಪೀರಿಯಡ್ದಲ್ಲಿ ಇದ್ದೀನಿ. ಅದಾದ್ಮೇಲೆ ಯಾವ್ದು ಇಕ್ಕಬೇಕು, ಯಾವ್ದು ಮಾರ್ಬೇಕು, ಅದು ಯಾವಾಗ ಮಾರ್ತೀವಿ ಅಲ್ಲಿಂದ ಆದಾಯ ಸ್ಟಾರ್ಟ್ ಆಗೋದು. ಇವಾಗ ಸದ್ಯಕ್ಕೆ ಇಲ್ಲ. ಈಗ ನಮ್ಗೆ ಈ ತರ ಟಬ್ ಈ ತರ ಬೇಕು ಅಂತಾರೆ, ಈಗ ಡ್ರಮ್ ಎಲ್ಲ ತಗೊಂಡು ಮಾಡಿ ಮಾಡಿದಿರಲ್ಲ ನೀವು, ಈ ತರ ಇಲ್ಲ ಹೊರಗಡೆ ಮಾಡ್ಕೊಡ್ತಾರೆ ಈ ತರದ್ದು ಕೇಳಿದ್ರೆ ಮಾಡಬಹುದು. ಏನಿಲ್ಲ, ಡ್ರಮ್ ಸಿಗತ್ತೆ 450 ರೂಪಾಯಿ, 600 ರೂಪಾಯಿ ಡ್ರಮ್ ಇರತ್ತೆ, ಅರ್ಧ ಅರ್ಧ ಕಟ್ ಮಾಡಿಬಿಡಿ ಮಿಷಿನ್ದಲ್ಲಿ. ಒಂದು ಲೆಂತ್ ಆ್ಯಂಗಲ್ ಇದ್ರೆ ಒಂದು ಯಾರಾದ್ರೂ ವೆಲ್ಡರ್ಗೆ ಹೇಳಿದ್ರೆ ಅವರು ಟ್ಯಾಕ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಸಾಕು. ಲಾಂಗ್ ಲಾಸ್ಟಿಂಗ್, ಮಳೆಯಲ್ಲಿ ಆಚೆ ಹಾಕಿ ಬಿಸಿಲಲ್ಲಿಕ್ಕಿ ಏನೂ ಆಗಲ್ಲ. ಸುಮಾರು ಒಂದು 5 ವರ್ಷ, ಒಂದು 10 ವರ್ಷ ಆರಾಮಾಗಿ ಆರಾಮಾಗಿ ಖಂಡಿತ ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ. ಯಾಕಂದ್ರೆ ಆ್ಯಂಗಲ್ ಅದು. ಒಟ್ಟಿನಲ್ಲಿ ಅಣ್ಣ, ಈ ಒಂದು ಕುರಿ ಒಂದು ಸಾಕಾಣಿಕೆ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ನಮ್ಮ ವೀಕ್ಷಕರು ಕೊಟ್ರೆ, ನಿಮ್ಮ ಒಂದು ಅನುಭವದ ಮಾತು, ನಿಮ್ಮ ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾದ್ರೆ ಏನಂತ ಶೇರ್ ಮಾಡ್ಕೊಳ್ತೀರಿ? ಈಗ ಕುರಿ ಫಾರ್ಮ್ ಮಾಡಿ ಅಂತ ಹೇಳ್ತೀರಾ, ಬೇಡ ಅಂತ ಹೇಳ್ತೀರೋ, ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಅದರಲ್ಲಿ ನಾನು ಅದರಲ್ಲಿ 2 ಉತ್ತರ ಹೇಳ್ಬೋದು. ಒಂದು ಬಂದ್ಬಿಟ್ಟು ರೈತಗಾರರು ಮಾಡಬೇಕಂದ್ರೆ ಅವ್ರದ್ದು ಸ್ಮಾಲ್ ಸ್ಕೇಲ್, ಚಿಕ್ಕ ಪ್ರಾಣಿಗಳು 4, 5, 6 ಹಂಗಾಗ್ತಾರೆ. ಅವ್ರು ಮಾಮೂಲು ಮೇಯಿಸ್ಕೊಂಡಿದ್ರು ಅದು ಅವ್ರಿಗೆ ಫಲ ಅದರಲ್ಲಿ ಅವ್ರಿಗೆ ಸಿಗುತ್ತೆ. ಇವಾಗ ಕಮರ್ಷಿಯಲ್ ಅವ್ರಿಗಂದ್ರೆ ಅವ್ರಿಗೆ ಗೊತ್ತಿರತ್ತೆ, ಯಾಕಂದ್ರೆ ಕಮರ್ಷಿಯಲ್ ಆ ವರ್ಡ್ ಬಂದ ತಕ್ಷಣ ಏನಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಜಾಸ್ತಿ ಇರುತ್ತೆ, ರಿಟರ್ನ್ಸ್ ಹಂಗೆ ಇರತ್ತೆ. ಬಟ್ ನಾವಿಲ್ಲಿ ಊರವ್ರಿಗೆಲ್ಲ ಆ ಇನ್ವೆಸ್ಟ್ಮೆಂಟು ಆ ರಿಟರ್ನ್ಸ್ ಬಗ್ಗೆ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ಕಮರ್ಷಿಯಲ್ ಅಂದ್ರೆ ಆ ಪದ್ಧತಿ ರೀತಿನೇ ಬೇರೆ. ನಾವಿಲ್ಲಿ ಬಂದಿರೋದು ಕಮರ್ಷಿಯಲ್ಗೆ. ಇವಾಗ ಸಾಧಾರಣವಾಗಿ ಮಾಡ್ಬೇಕಂದ್ರೆ 4-5 ದಿನದಿಂದ ಸ್ಟಾರ್ಟ್ ಮಾಡಿ, ಏನೇನಿದೆ ನಿಮ್ಮ ಹತ್ರ ಅದರಲ್ಲಿ ಮಾಡ್ಬೋದು. ರೀಪರ್ದಲ್ಲೂ ಮಾಡ್ಬೋದು, ಪೋಲು ಕಟ್ಬೋದು, ಬಟ್ಟೆನೂ ಕಟ್ಬೋದು. ನೀವು ಶೆಡ್ಗೆ ಒಂದು 20,000 ಹಾಕಿದ್ರಲ್ಲ ಅದರಲ್ಲಿ 20 ಕುರಿ ಸಾಕ್ಬೋದು ನೀವು. ಮಾಮೂಲು ರೈತಗಾರರು ಮಾಡ್ಬೇಕಂದ್ರೆ ಮಾಡ್ಬೋದು ಅಂತ. ಈಗ ಈ ತರ ಮಾಡ್ಕೊಂಡಿರೋದೇ ನೀವು ಸಿಂಪಲ್ ಆಗಿ ಈ ತರ ಮಾಡ್ಕೊಂಡಿರೋದೇ ಅನುಕೂಲ ಅಂತ ಅನ್ಕೋತೀನಿ ನಾನು. ಮಾಡಿದ್ರಲ್ಲ ಈ ತರ ನನ್ನ ಸಲಹೆ ಹೇಗೆ ಇದೆ, ಯಾಕಂದ್ರೆ 80% 80% ಜನರಿಗೆ ನಾನು ಅದೇ ಕೊಡ್ತೀನಿ. ಓನ್ಲಿ ಕಮರ್ಷಿಯಲ್ ಯಾರ್ಯಾರು ಮಾಡ್ಬೇಕು, ಕಮರ್ಷಿಯಲ್ ಅಂದ್ರೇನೆ ಹೈ ಸ್ಕೇಲ್ ಎಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲಿ ನಿಮಗೆ ಆದಾಯ ಜಾಸ್ತಿ ಇದೆ ಅಂತ ನೀವು ಹೇಳ್ತೀರಾ, ಆದರೆ ಅದಕ್ಕೆ ಹಂಗೆ ನೀವು ಬಂಡವಾಳನೂ ಹಾಕಬೇಕು. ಅಷ್ಟು ಬಂಡವಾಳ ಹಾಕಿದ್ರೆ ಅಷ್ಟು ಆದಾಯ ಇರೋದು ಖಂಡಿತ. ಅದು ನಾವೆಲ್ಲರಿಗೂ ಹೇಳೋಕ್ಕಾಗಲ್ಲ. ಬರೀ ಕಮರ್ಷಿಯಲ್ ಬೇರೆ, ಅಗ್ರಿಕಲ್ಚರ್ ಬೇರೆ. ಹಂಗೆ ನಾನು ಡಿವೈಡ್ 7 ಭಾಗದಲ್ಲಿ ಡಿವೈಡ್ ಮಾಡಿದ್ದೀನಿ ಅದಕ್ಕೆ. ಈ ಒಂದು ಕುರಿ ಫಾರಂ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಮ್ಮ ಒಂದು ವೀಕ್ಷಕರಿಗೆ ನೀವು ಹಂಚ್ಕೊಳ್ರಿ. ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬ ಖುಷಿ ಆಯಿತು ಮೊಹಮ್ಮದ್ ಅವರೇ. ಒಳ್ಳೆಯದಾಗಲಿ, ಒಂದು ನಿಮಗೆ ದೇವರು ಆಯುಷು ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊತಿದ್ದೀನಿ. ಧನ್ಯವಾದಗಳು, ಚೆನ್ನಾಗಿರಿ ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಕುರಿ ಫಾರಮನ್ನು ಯಾವ ರೀತಿಯಲ್ಲಿ ಮಾಡ್ಬೋದು, ಕೆಲವೆಲ್ಲ ದೊಡ್ಡ ದೊಡ್ಡ ಮಟ್ಟಕ್ಕೆ ಮಾಡ್ತಾರೆ, ಇವರು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಒಂದು ಇನ್ನು ಪಕ್ಕದಲ್ಲಿ ಕೂಡ ಒಂದು ಶೆಡ್ಡನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರು ಬಜೆಟ್ ಇಟ್ಟಿರುವಂಥದ್ದು 20 ಲಕ್ಷ ಬಜೆಟ್ ಇಟ್ಟಿದ್ದಾರೆ ಒಂದು ಶೆಡ್ ನಿರ್ಮಾಣ ಮಾಡೋದಕ್ಕೆ. ಈಗ ಅದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಇವರು ಅಂತಂದ್ರೆ ಯಾವ ರೀತಿ ಬೆಳ್ಕೊಂಡು ಬಂದಿದ್ದಾರೆ, ಜೊತೆಗೆ ಈ ರೀತಿ ಸಿಂಪಲ್ ಆಗಿ ಮಾಡ್ಕೋದು ನೋಡಿ. ಇದೊಂದು ಒಂದು ಅವರು ಅವಾಗಲೇ ಹೇಳೋದು, ಒಂದು 60-70 ಸಾವಿರ ರೂಪಾಯಿನಲ್ಲೇ ಇದಾಗುತ್ತೆ ಸಿಂಪಲ್ ಆಗಿ. ಒಳ್ಳೆ ಹೊರಗಡೆ ಬೈಲಲ್ಲೆ ಈ ಕುರಿಗಳು ಇರೋದ್ರಿಂದ ಕಾಯಿಲೆಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಯಾವುದೇ ಥರ ಕಾಯಿಲೆಗಳು ಬರೋಲ್ಲ ಇದಕ್ಕೆ. ಜೊತೆಗೆ ಓಪನ್ ಫೀಲ್ಡ್ ಇರೋದ್ರಿಂದ ಅದಕ್ಕೆ ಗಾಳಿ ಅವಕಾಶಗಳೆಲ್ಲ ಜಾಸ್ತಿ ಇರ್ತದೆ. ಈ ಮಳೆಗಾಲ ಅಂತ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ, ಈ ಒಂದು ಕುರಿಗಳನ್ನ ನಾವು ಬೇರೆ ಕಡೆ ಒಂದು ಶೆಡ್ ಮಾಡಿರ್ತೀವಿ, ಅಲ್ಲಿ ಸಿಂಪಲ್ಗೆ ಸೀಟ್ ಹಾಕ್ಬಿಟ್ಟು ಅಲ್ಲಿ ಆ ಒಂದು ಕಟ್ ಹಾಕುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿರ್ತೀವಿ. ಯಾರೇ ಆ ಒಂದು ಕುರಿ ಫಾರಂ ಮಾಡಬೇಕು ಅಂತಂದ್ರೆ ಮೊದಲ ಹಂತದಲ್ಲಿ ಈ ರೀತಿ ಒಂದು ಸಿಂಪಲಾಗಿ ಮಾಡ್ಕೊಳ್ಳಿ, ಅದರಲ್ಲಿ ನೀವು ಒಂದು ಸ್ವಲ್ಪ ಆದಾಯವನ್ನು ಕಣ್ತೀವಿ ಅಂತಂದಾಗ ಆಮೇಲೆ ನೀವು ದೊಡ್ಡ ಮಟ್ಟದಲ್ಲಿ ಶೆಡ್ ಮಾಡ್ಕೊಳ್ಳೋದು. ಈಗ ಶೆಡ್ ಮಾಡೋದಕ್ಕೆ ಸಾಕಷ್ಟು ಖರ್ಚು ಮಾಡಿಬಿಡ್ತೀವಿ, ಒಂದು 10-15 ಲಕ್ಷ ಖರ್ಚು ಮಾಡಿಬಿಟ್ರೆ ಈ ಕುರಿ ಎಲ್ಲಿಂದ ತರ್ತೀರಿ ನೀವು ಅಲ್ವಾ? ಹಾಗಾಗಿ ಒಂದು ಚಿಕ್ಕ ಮಟ್ಟದಲ್ಲಿ ಮಾಡ್ಕೊಳ್ಳಿ, ಈ ರೀತಿಯಲ್ಲಿ ಮಾಡ್ಕೊಂಡು ಆಮೇಲೆ ಆದಾಯ ಕಣ್ತು ಕಮರ್ಷಿಯಲ್ ಲೆವೆಲ್ಗೆ ಹೋಗ್ತದೆ ಅಂತಂದ್ರೆ ಮಾತ್ರ ಶೆಡ್ ಮಾಡಿ. ಕಮರ್ಷಿಯಲ್ ಲೆವೆಲ್ ಬಿಟ್ಟು ನೀವು ಸ್ವಲ್ಪ ಚಿಕ್ಕ ಮಟ್ಟದಿಂದ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಆಮೇಲೆ ಇಂಪ್ರೂವ್ ಆಯ್ತು ಇಂಪ್ರೂವ್ ಆಯ್ತಾ ನೀವು ಕಮರ್ಷಿಯಲ್ ಲೆವೆಲ್ಗೆ ಹೋಗ್ಬೋದು ಅಂತ ಹೇಳ್ತಾ. ಇದರಲ್ಲಿ ಏನಾದ್ರೂ ಡೌಟ್ಸ್ಗಳು ಅಂತ ಕ್ಲಾರಿಫಿಕೇಶನ್ ಇತ್ತು ಅಂತಂದ್ರೆ ನೀವು ನಮಗೆ ಕಾಲ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ಒಂದು ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಅವ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ನೀವು ಕೇಳ್ಬೋದು ಅಂತ ಹೇಳ್ತಾ. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿ ಒಂದು ಸಣ್ಣ ಸಣ್ಣ ಒಂದು ಬಿಸ್ನೆಸ್ಸನ್ನು ಕಟ್ಕೊಂಡು ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.